ಎಲ್ಲರಿಗೂ ರಾಯಲ್ ಟೆಕ್ ಕನ್ನಡ ಚಾನೆಲ್ ಗೆ ಸ್ವಾಗತ. ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ವಾಟ್ಸಾಪ್ ಅಲ್ಲಿ ಶೆಡ್ಯೂಲ್ಡ್ ಮೆಸೇಜ್ ಹೆಂಗ್ ಕಳಿಸೋದು ಅಂತ ತೋರಿಸ್ತೀನಿ. ಫಸ್ಟ್ ಪ್ಲೇ ಸ್ಟೋರ್ ಓಪನ್ ಮಾಡಿ, ನೆಕ್ಸ್ಟ್ ಸರ್ಚ್ ಬಾರ್ ಅಲ್ಲಿ ಸ್ಕೆಡಿಟ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ಸರ್ಚ್ ಮಾಡಿ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ ಮೇಲೆ ಕ್ಲಿಕ್ ಕೊಟ್ಟು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ್ಮೇಲೆ ಓಪನ್ ಕೊಡಿ. ಆ್ಯಪ್ ಓಪನ್ ಆದಮೇಲೆ ನಿಮಗೆ ಕೆಳಗಡೆ ಅಗ್ರಿ ಅಂತ ಕೇಳುತ್ತೆ, ಅದ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟು ಸ್ಕಿಪ್ ಅಂತ ಮಾಡ್ಬೋದು. ನಿಮಗೆ ಲಾಗಿನ್ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಲಾಗಿನ್ ಆಗಿ, ಬೇಕಂದರೆ ಸ್ಕಿಪ್ ಕೊಡ್ತೀನಿ. ನಾನು ಇವಾಗ ಲೋಡಾಗಿ ನಿಮ್ಮ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಡನ್ ಕ್ಲಿಕ್ ಕೊಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ವಾಟ್ಸಪ್ ಬಿಟ್ಟು ಬೇರೆದು ಎಷ್ಟೊಂದು ಆಪ್ಷನ್ ಇದೆ. ಇಮೇಲ್ ಎಲ್ಲ ಕಳಿಸ್ಬೋದು, SMS ಮಾಡ್ಬೋದು. ನಾನು ಇವಾಗ ವಾಟ್ಸಪ್ ಮೇಲೆ ಕ್ಲಿಕ್ ಕೊಡ್ತೀನಿ. ಅದು ಕೊಟ್ಟಿದ ತಕ್ಷಣ ಪಾಪಪ್ ಮೆನು ಬಂದಿದೆ, ಎನೇಬಲ್ ಆಕ್ಸೆಸಿಬಿಲಿಟಿ ಅಂತ. ನಿಮ್ಮ ಮೆಸೇಜು ಹೋಗಬೇಕಂದ್ರೆ ಎನೇಬಲ್ ಮಾಡಲೇಬೇಕು, ಅದಕ್ಕೆ ಎನೇಬಲ್ ಆಕ್ಸೆಸಿಬಿಲಿಟಿ ಮೇಲೆ ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಸ್ಕೆಡಿಟ್ ಆ್ಯಪ್ ಇದೆ, ಅದು ಆಫಲ್ಲಿ ಇದೆ. ಆನ್ ಮಾಡ್ತೀನಿ ಅದನ್ನು, ಓಕೆ ಕೊಡ್ತೀನಿ. ಕೆಲವು ಸಲ ಇದು ಇರೋಲ್ಲ ನಿಮಗೆ, ಹಿಂಗೆ ಡೈರೆಕ್ಟಾಗಿ ಬರೋಲ್ಲ. ಡೌನ್ಲೋಡೆಡ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಸ್ಕೆಡಿಟ್ ಅನ್ನೋ ಆ್ಯಪ್ ಸಿಗುತ್ತೆ. ಅದ ಮೇಲೆ ಕ್ಲಿಕ್ ಕೊಟ್ಟು ಆಮೇಲೆ ಸೆಟ್ಟಿಂಗ್ಸ್ನ ಆನ್ ಮಾಡಿ. ನೆಕ್ಸ್ಟು ಬ್ಯಾಕ್ ಬನ್ನಿ, ಇವಾಗ ಪಾಪಪ್ ಮೆನು ಹೋಗಿದೆ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಮಾಡಬೇಕು ಕಾಂಟ್ಯಾಕ್ಟ್ನ, ಇಲ್ಲಿದೆ ಪ್ಲಸ್ ಮಾರ್ಕ್, ಅದ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟು ನೀವು ಯಾರು ಮೆಸೇಜ್ ಮಾಡಬೇಕು ವಾಟ್ಸಪ್ಪಲ್ಲಿ, ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ಬಂದಿ ಇದೆ ನೋಡಿ, ಇಲ್ಲಿ ಬಂದಿದೆ. ನೆಕ್ಸ್ಟ್ ಏನು ಮೆಸೇಜ್ ಮಾಡಬೇಕು ಅಂತ ನಾನು ಇವಾಗ ಜಿ ಸುಮ್ಮನೆ ಆಯ್ ಅಂತ ಕಳಿಸ್ತೀನಿ. ನೆಕ್ಸ್ಟು ಬ್ಯಾಕ್ ಬಂದು ಟೈಮಿಂಗ್ಸ್ ಕೇಳುತ್ತೆ, ಡೇಟು ಟೈಮಿಂಗ್ಸ್ ಎಲ್ಲ ಕೇಳ್ತಿದೆ. ಇಲ್ಲಿ ನೋಡ್ಬೋದು ನೀವು ಡೇಟು, ಒಂದು ಡೇಟ್ ತೊಗೊಂಡು ಯಾವ ಡೇಟ್ ಕಳಿಸ್ಬೇಕು ಅದು, ನಾನು ಇದೇ ಡೇಟ್ ಇರಲಿ. ಟೈಮಿಂಗ್ಸ್ ಎಷ್ಟು ಹೊತ್ತಿದೆ, ಬೇಕಂದರೆ ಯಾವ ಟೈಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಎಲ್ಲ ಆದಮೇಲೆ ಓಕೆ ಕೊಡಿ. ರಿಪೀಟ್ ಮಾಡಬೇಕಾ ಅಂತೆಲ್ಲ ಆಪ್ಷನ್ ಇದೆ, ಬೇಕಂದರೆ ರಿಪೀಟು ಮಾಡ್ಬೋದು. ರಿಪೀಟ್ ಅಂದರೆ ಇಲ್ಲಿ ನಿಮಗೆ ಇಯರ್ಲಿ, ಮಂತ್ಲಿ, ಡೈಲಿ ಎಲ್ಲ ಇದೆ, ನಿಮ್ಗೆ ಯಾವ ಥರ ಬೇಕು ರಿಪೀಟ್ ಮಾಡ್ಬೋದು. ನನಗೇನು ರಿಪೀಟ್ ಬೇಡ, ಅದಕ್ಕೆ ನೋಡಿ ರಿಪೀಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಲ್ಲ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಟಿಕ್ ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಕೊಡಿ. ನೆಕ್ಸ್ಟು ಇಗ್ನೋರ್ ಮೇಲೆ ಕ್ಲಿಕ್ ಕೊಡಿ. ಲೋಡಿಂಗ್ ಆಗಿ ಬಂದಿರುತ್ತೆ ನೋಡಿ, ಒಂದು ಮೆಸೇಜ್ ಶೆಡ್ಯೂಲ್ಡ್ ಅಂತ ಇದೆ. ನೀವು ಬೇಕಂದರೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಕೊಟ್ಟು ಪೆಂಡಿಂಗ್ ಮೇಲೆ ನೋಡ್ಬೋದು. ಇಲ್ಲಿ ಒಂದು ಮೆಸೇಜ್ ಇಲ್ಲಿ ಬಂದಿದೆ, ಇದು ಸೆಂಡ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಆ ಟೈಮ್ ಆದಾಗ 8:42 ನಾನು ಮಾಡಿದ್ದೀನಿ ಇಲ್ಲಿ ಸೆಟ್ಟು, ಈ ಟೈಮ್ಗೆ ಕರೆಕ್ಟಾಗಿ ಹೋಗಿ ಸೆಂಡ್ ಆಗುತ್ತೆ. ವೆಯ್ಟ್ ಮಾಡ್ತೀನಿ ಅಲ್ಲಿ ತನಕ. 8:42 ಆಗಿದೆ ನೋಡಿ, ಅದೇ ಸೆಲೆಕ್ಟ್ ಆಗ್ತಿದೆ. ನಾನು ಏನೂ ಕ್ಲಿಕ್ ಕೊಡ್ತಿಲ್ಲ, ಅದೇ ಸರ್ಚ್ಗೆ ಹೋಗಿ ನಾನು ಯಾರು ಸೆಲೆಕ್ಟ್ ಮಾಡಿದ್ನೋ ಅದೇ ಸೆಲೆಕ್ಟ್ ಆಗಿ ಟಿಕ್ ಆಗಿ ಎಲ್ಲ ಅದೇ ಆಗ್ತಿದೆ. ಸೆಂಡು ಆಗುತ್ತೆ ನೋಡಿ, ಸೆಂಡ್ ಆಯಿತು, ಟಿಕ್ ಆಯಿತು. ಅದಕ್ಕೆ ಅದಕ್ಕೆ ಇಂಪಾರ್ಟೆಂಟ್ ಏನಂದರೆ, ಫಸ್ಟ್ ಇದರಲ್ಲಿ ಡೇಟಾ ಇರಲೇಬೇಕು ಯಾವಾಗ ಮೆಸೇಜ್ ಕಳಿಸ್ತಾರ ನೋಡಿ. ಆಮೇಲೆ ಅದೇ ಬ್ಯಾಕ್ ಬಂದು ಕೂತಿದೆ, ಯಾಕಂದರೆ ಅದು ಬ್ಯಾಕ್ಗ್ರೌಂಡಲ್ಲೂ ರನ್ ಆಗಬಾರ್ದು ಅಂತ ನೋಡಿ. ಮೆಸೇಜು ಪಾಪಪ್ಪು ಬಂತು, ಇದೇ ಅದೇ ಸೆಂಡ್ ಆಗುತ್ತೆ, ನಾವೇನು ಮಾಡೋಂಗೇ ಇಲ್ಲ ಅದಕ್ಕೆ. ಅದರಿಂದ ನೀವು ಆರಾಮಾಗಿ ಯಾರಾದ್ರು ಬರ್ತಡೇ ಇದ್ದರೆ 12:00 ಮೆಸೇಜ್ ಮಾಡಬೇಕಂದ್ರೆ ಆರಾಮಾಗಿ ಮಾಡ್ಬೋದು. ಶೆಡ್ಯೂಲ್ ಮಾಡಿ ಇಟ್ಬಿಟ್ರೆ 12:00 ಅದೇ ಆಟೋಮೆಟಿಕ್ಕಾಗಿ ಮೆಸೇಜ್ ಹೋಗುತ್ತೆ. ಇಂಟರ್ನೆಟ್ ಒಂದು ಆನ್ ಮಾಡಿ ಇಟ್ಕೊಂಡಿದ್ರೆ ನೀವು ಆರಾಮಾಗಿ ಯಾರು ಬರ್ತಡೇ ಇದ್ರೂ 12:00 ಆರಾಮಾಗಿ ಕಳಿಸ್ಬೋದು. ಇಲ್ಲ ಮಾರ್ನಿಂಗ್ ನೀವು ಕಳಿಸ್ಬೇಕು ಗುಡ್ ಮಾರ್ನಿಂಗ್ ಅಂತ, 7:00 ಇಲ್ಲ 6:00 ಕಳಿಸ್ಬೇಕು. ನಾನು ಡೈಲಿ ಕಳ್ಸೋಕ್ಕಾಗಲ್ಲ ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನಾನು ನೋ ರಿಪೀಟ್ ಅಂತ ಕೊಟ್ಟಿದ್ನಲ್ಲ, ಅಲ್ಲಿ ನೀವು ಹೋಗ್ಬಿಟ್ಟು ಡೈಲಿ ಅಂತ ಆಪ್ಷನ್ ಇತ್ತಲ್ಲ ನಾನು ಹೇಳ್ದಂಗೆ, ಅಲ್ಲಿ ಅದು ಮೇಲೆ ಕ್ಲಿಕ್ ಕೊಟ್ಟರೆ ನಿನ್ನ ಡೈಲಿ ಮೆಸೇಜ್ ಹೋಗುತ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ. ನೀವೆಲ್ಲ ಟೈಪು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಅದೇ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಅದೇ ಡೇಟಾ ಆನ್ ಅಲ್ಲಿ ಇರಬೇಕಷ್ಟೇ.